ಅಭಿನಂದನ್ 48 ಗಂಟೆಯೊಳಗೆ ಭಾರತಕ್ಕೆ ಮರಳಲು ಆರ್ಎಸ್ಎಸ್ ಸ್ವಯಂ ಸೇವಕನ ಪರಾಕ್ರಮವೇ ಕಾರಣ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಹೇಳಿದ್ದಾರೆ. ಅಭಿನಂದನ್ ಭಾರತಕ್ಕೆ ವಾಪಸ್ಸಾಗುವ ಮುನ್ನ ಮಾತನಾಡಿದ ಅವರು, ಆರ್ಎಸ್ಎಸ್ ಸ್ವಯಂ ಸೇವಕನ ಪರಾಕ್ರಮದಿಂದಲೇ ಭಾರತದ ಹೆಮ್ಮೆ ಪುತ್ರ 48 ಗಂಟೆಯೊಳಗೆ ಹಿಂದಿರುಗುತ್ತಿದ್ದಾರೆ. ಇದು ಆರ್ಎಸ್ಎಸ್ ಹೆಮ್ಮೆಯ ಸಂಗತಿ ಎಂದು ಹೇಳಿದ್ದಾರೆ. ಈ ಮೂಲಕ ಆರ್ಎಸ್ಎಸ್ ಹಾಗೂ ಪ್ರಧಾನಿ ಮೋದಿಯ ಗುಣಗಾನ ಮಾಡಿದ್ದಾರೆ. ಬೆಂಗಳೂರು ನಗರದ ಮೌರ್ಯ ವೃತ್ತದ ಗಾಂಧಿ ಪ್ರತಿಮೆಯ ಬಳಿ ಶೌಚಾಲಯವನ್ನು ಶುದ್ಧವಾಗಿ ಸಮರ್ಪಕವಾಗಿ ನಿರ್ವಹಿಸುವಂತೆ ಬಿಬಿಎಂಪಿಗೆ ಹೈಕೋರ್ಟ್ ಸೂಚನೆ ನೀಡಿದೆ. ನಗರದ ಮೌರ್ಯ ವೃತ್ತದ ಗಾಂಧಿ ಪ್ರತಿಮೆ ಬಳಿ ಶೌಚಾಲಯ ನಿರ್ಮಾಣವಾಗಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಾಗಿತ್ತು. ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ವಿಭಾಗೀಯ ಪೀಠ ಕೈಗೆತ್ತಿಕೊಂಡಿತ್ತು. ಮೌರ್ಯ ವೃತ್ತದಲ್ಲಿ ಪ್ರತಿನಿತ್ಯ ಪ್ರತಿಭಟನೆಗಳು ನಡೆಯುತ್ತಿರುತ್ತವೆ. ಪ್ರತಿಭಟನಾತೀರರು ಸಾರ್ವಜನಿಕರು ಈ ಶೌಚಾಲಯ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಅಲ್ಲದೆ ಶೌಚಾಲಯ ಪಿಪಿ ಮಾಡೆಲ್ ಅನ್ವಯ ನಿರ್ಮಾಣವಾಗಿದೆ ಎಂದು ಪ್ರತಿವಾದಿಗಳಾಗಿರುವ ಬಿಬಿಎಂಪಿ ಪರ ವಕೀಲರು ವಾದ ಮಂಡಿಸಿದ್ರು. ಬಿಬಿಎಂಪಿ ಹೇಳಿಕೆನ ದಾಖಲಿಸಿಕೊಂಡ ಹೈಕೋರ್ಟ್ ಶೌಚಾಲಯವನ್ನು ಶುದ್ಧವಾಗಿ ಸಮರ್ಪಕವಾಗಿ ನಿರ್ವಹಿಸುವಂತೆ ಬಿಬಿಎಂಪಿಗೆ ಸೂಚಿಸಿ ಅರ್ಜಿಯನ್ನು ಹೈಕೋರ್ಟ್ ಇತ್ಯರ್ಥಪಡಿಸಿತು. ಗಂಗಾ ಕಲ್ಯಾಣ ಯೋಜನೆಯಡಿ ರಾಜ್ಯಾದ್ಯಂತ ಸುಮಾರು 6,000 ಬೋರ್ವೆಲ್ ಕೊರೆಸಲು ದೇವರಾಜರ ಸಿಂಧುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕರೆದಿದ್ದ ಗುತ್ತಿಗೆ ಸಂಬಂಧ ಕಾರ್ಯಾದೇಶ ನೀಡುವುದಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ. ಗುತ್ತಿಗೆ ಅಧಿಸೂಚನೆ ರದ್ದು ಕೋರಿ ಬೆಂಗಳೂರಿನ ಮರ್ಸಸ್ ಮಂಜುನಾಥ್ ಬೋರ್ವೆಲ್ ಸೇರಿದಂತೆ ವಿವಿಧ ಜಿಲ್ಲೆಗಳ 8 ಬೋರ್ವೆಲ್ ಕಂಪನಿಗಳು ಸಲ್ಲಿಸಿದ ಅರ್ಜಿ ವಿಚಾರಣೆ ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರಿದ್ದು ಏಕಸದಸ್ಯ ನ್ಯಾಯಪೀಠದಲ್ಲಿ ನಡೆಯಿತು. ಅರ್ಜಿ ಕುರಿತು ನ್ಯಾಯಾಲಯದ ಮುಂದಿನ ಆದೇಶದವರೆಗೆ ಗುತ್ತಿಗೆ ಸಂಬಂಧ ಕಾರ್ಯಾದೇಶ ನೀಡಬಾರದು ಎಂದು ನಿಗಮಕ್ಕೆ ನಿರ್ದೇಶಿಸಿ ಮಧ್ಯಂತರ ಆದೇಶ ಹೊರಡಿಸಿತು. ಹಾಗೆಯೇ 11 ಅರ್ಜಿಯ ಪ್ರಾಥಮಿಕ ವಿಚಾರಣೆಗೆ ದಿನ ನಿಗದಿಪಡಿಸಿದೆ. ಸಾಲಬಾಧೆ ತಾಳಲಾರದೆ ವಿಷ ಸೇವಿಸಿ ರೈತನೊಬ್ಬ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಗರದಲ್ಲಿ ನಡೆದಿದೆ. ನವಲ್ಗುಂದ ತಾಲೂಕಿನ ಗುಪ್ಪಗೋಳ ಗ್ರಾಮದ ಧರ್ಮಪ್ಪ ಅಳಗುವಾಡಿ ಆತ್ಮಹತ್ಯೆ ಮಾಡಿಕೊಂಡ ಕೃಷಿಕ. 3.18 ಎಕರೆ ಜಮೀನಿನಲ್ಲಿ ಕೃಷಿ ಮಾಡುತ್ತಿದ್ದ ರೈತ ಧರ್ಮಪ್ಪ ಎಸ್ಬಿಐನಲ್ಲಿ 6,00,000 ರೂಪಾಯಿ ಬೆಳೆ ಸಾಲ ಮಾಡಿಕೊಂಡಿದ್ದರು. 4 ವರ್ಷದಿಂದ ಬರಗಾಲದ ಹಿನ್ನೆಲೆ ರೈತ ಕಂಗೆಟ್ಟು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಕುರಿತು ನವಲ್ಗುಂದ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರತೀಯ ವಾಯುಪಡೆ ನಡೆಸಿದ ಏರ್ ಸ್ಟ್ರೈಕ್ನ ಉದ್ದೇಶವನ್ನು ಜಗತ್ತಿನೆದುರು ಬಲವಾಗಿ ಸಮರ್ಥಿಸಿ ಎಂದು ವಿದೇಶಾಂಗ ಇಲಾಖೆಗೆ ಸಂಸದೀಯ ಸ್ಥಾಯಿ ಸಮಿತಿ ಸಲಹೆ ನೀಡಿದೆ. ಕಾಂಗ್ರೆಸ್ ನಾಯಕ ಶಶಿ ತರೂರ್ ನೇತೃತ್ವದ ಸಮಿತಿ ಎದುರು ನಿನ್ನೆ ವಿದೇಶಾಂಗ ಇಲಾಖೆ ವಿಜಯ್ ಗೋಖಲೆ ಏರ್ ಸ್ಟ್ರೈಕ್ ಬಗ್ಗೆ ವಿವರಣೆ ನೀಡಿದ್ರು. ಭಾರತ ಪಾಕ್ ನಡುವಿನ ಸಂಬಂಧದ ಬಗ್ಗೆಯೂ ಮಾಹಿತಿ ನೀಡಿದ್ರು. ಪಾಕ್ ಆಕ್ರಮಿತ ಪ್ರದೇಶ ಬಾಗಲ್ಕೋಟೆಗೆ ನುಗ್ಗಿ ವಾಯುಪಡೆ ದಾಳಿ ನಡೆಸಿತು. ಅನಂತರ ಪಾಕ್ನಲ್ಲಿ ಉಂಟಾದ ಪರಿಣಾಮದ ಬಗ್ಗೆಯೂ ತಿಳಿಸಿದ್ರು ಎಂದು ಹೇಳಲಾಗಿದೆ.